ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾವೇರಿ ವಿಚಾರ ಏನು ಪ್ರಾಮುಖ್ಯವಾಗಿ ಕಾಣಲೇ ಇಲ್ವಾ ಅಂತ, ಯಾಕಂದರೆ ಕಾವೇರಿ ಸಭೆಗಿಂತ ರಾಜಕಾರಣವೇ ಹೆಚ್ಚಾಯಿತು ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬೆಂಗಳೂರಲ್ಲೇ ಇದ್ದರು ಸದನ ನಾಯಕರ, ಸರ್ವಪಕ್ಷದ ಸಭೆಗೆ ಅವರು ಗೈರಾದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸಿದ್ದು ಏಕೆ ಇವೊಂದು ಸಭೆಗೆ ಬರಲಿಲ್ಲ? ಇನ್ನು ತಮ್ಮ ನಿವಾಸದಲ್ಲಿ ಕುಳಿತು ಸಿದ್ದರಾಮಯ್ಯ ಮಾಡ್ತಾ ಇರೋದಾದರೂ ಏನು? ಹಳೆ ಮೈಸೂರು ಭಾಗದ ರೈತರ ಹಿತ ಸಿದ್ದುವರಿಗೆ ಮುಖ್ಯ ಆಗಲೇ ಇಲ್ವಾ? ಅದರ ಜೊತೆಗೆ ತಮ್ಮ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಗೌಪ್ಯ ಸಭೆಯನ್ನು ಮಾಡ್ತಾ ಇದ್ದಾರೆ, ಭಾಳ ಇಂಪಾರ್ಟೆಂಟ್. ಸಚಿವ ಎಂ ಬಿ ಪಾಟೀಲ್, ಅಂದರೆ ಮಾಜಿ ಸಚಿವ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ಪ್ರಮುಖರು ಇಲ್ಲಿ ಭಾಗಿಯಾಗಿದ್ದಾರೆ. ಶಾಂತಿವನದಲ್ಲಿ ಬಾಂಬ್ ಸಿಡಿದ ಸಿದ್ದು ಈಗ ಮುಂದೆ ಯಾವ ರೀತಿ ಬಾಂಬ್ ಸಿಡಿಸ್ತಾರೆ ಅನ್ನೋದಕ್ಕಿಂತ ಕುತೂಹಲ ಇದೆ. ಈಗಾಗಲೇ ಅವರು ಟ್ವಿಟರ್ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಶಾಂತಿವನದ ವಿಚಾರ ಏನು ಅದು ಪ್ರಾಮುಖ್ಯತೆ ಇಲ್ಲ, ಸೊ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ. ಅದಾದ ನಂತರ ಈಗ ಕಾವೇರಿ ನಿವಾಸದಲ್ಲಿ ಮತ್ತೆ ಗೌಪ್ಯವಾದಂಥ ಸಭೆ ಏಕೆ? ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಅವರು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಕಾವೇರಿ ಇಶ್ಯೂಸ್ ಸುಪ್ರೀಂ ಕೋರ್ಟ್ನಲ್ಲಿದ್ದಾಗ ಒಟ್ಟು 5 ವರ್ಷದ ಕಾಲ ಅವರು ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಿದ್ದಾರೆ. ಆ ಅನುಭವವೂ ಇದೆ, ಅವರ ಅನುಭವದ ಒಂದು ಪಾಕ ಕೂಡ ಇಲ್ಲಿ ಬೇಕಾಗಿತ್ತು, ಆ ಒಂದು ಸಲಹೆ ಕೊಡ್ಬೋದಾಗಿತ್ತು. ಬಟ್ ರಾಜಕಾರಣಕ್ಕಿಂತ, ಅಂದರೆ ಈ ಕಾವೇರಿಗಿಂತ ರಾಜಕಾರಣವೇ ಮುಖ್ಯ ಆಗೋಯ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಹೌದು ಅಂತಲೇ ಸಿಗೋದು. ಬೆಂಗಳೂರಿನಲ್ಲೇ ಇದ್ದಾರೆ, ತಮ್ಮ ಕಾವೇರಿ ನಿವಾಸದಲ್ಲಿ ಗೌಪ್ಯ ಸಭೆಯನ್ನು ನಡೆಸ್ತಾ ಇದ್ದಾರಂತೆ. ಎಂ ಬಿ ಪಾಟೀಲ್, ಅಂದರೆ ಮಾಜಿ ಸಚಿವ ಎಂ ಬಿ ಪಾಟೀಲ್ ಸೇರಿದಂತೆ ಹಲವಾರು ಪ್ರಮುಖರು ಆ ಒಂದು ಗೌಪ್ಯ ಸಭೆಯಲ್ಲಿ ಭಾಗವಹಿಸಿದ್ದಾರಂತೆ. ಏನು ಆಗ್ಬೋದು ಗೌಪ್ಯ ಸಭೆಯಲ್ಲಿ ಏನು ಮಾಡ್ತಾರೆ? ಯಾಕಂತಂದರೆ ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತ್ಕೊಂಡೇ ಬಾಂಬ್ ಸಿಡಿಸಿದ್ರು, ಆಮೇಲೆ 3-4 ದಿನ ಆದರೂ ಅದ್ರ ಬಗ್ಗೆ ರಿಯಾಕ್ಟೇ ಮಾಡಲಿಲ್ಲ, ಬೆಂಗಳೂರಿಗೆ ಬಂದಮೇಲೆ ರಿಯಾಕ್ಷನ್ ಕೊಟ್ಟರು. ಏನು ಕೊಟ್ಟರು? ಏನು ತೊಂದರೆ ಇಲ್ಲ, ಅದೆಲ್ಲ ಯಾವುದೋ ಒಂದು ಎಡಿಟೆಡ್ ವರ್ಷನ್ ಹಾಕಿದ್ದಾರೆ, ನಾವು ಹೇಳಿದಂಥ ಪೂರ್ತಿ ಮಾತು ಹಾಕಲೇ ಇಲ್ಲ, ಸಂಪೂರ್ಣ ಪಾಠವನ್ನು ಹಾಕಲೇ ಇಲ್ಲ, ನಾವು ಅದನ್ನು ಪತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಹೇಳಿದರು, ಎಲ್ಲದೂ ಸರಿ. ಇವತ್ತು ಮತ್ತೆ ಟ್ವೀಟ್ ಮಾಡಿದ್ದಾರೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ. ಅದಾದ ನಂತರ ಈಗ ಇಲ್ಲಿ ಸರ್ವಪಕ್ಷ ಸಭೆಗೆ ಬರಬೇಕಾಗಿತ್ತಲ್ಲ ಅವರು ಜವಾಬ್ದಾರಿ ಇಟ್ಕೊಂಡು. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ರಚನೆಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಂದು ಸರ್ವಪಕ್ಷಗಳ ಸಭೆ ನಡೆಯಲಿದೆ. ರಾಜ್ಯದ ಆಕ್ಷೇಪಕ್ಕೆ ಮನ್ನಣೆ ನೀಡದೆ ಕೇಂದ್ರ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮುಂದಿನ ಹೆಜ್ಜೆ ಕುರಿತು ಸಮಾಲೋಚನೆ ನಡೆಸೋದಕ್ಕೆ ಸರ್ವಪಕ್ಷರ ಮುಖಂಡರ ಸಭೆ ಕರೆಯಲಾಗಿದೆ. ಈಗ ಅದು ನಡೀತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಏನು ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಹಾಗೆ ಸಂಸದ ಸದಾನಂದ ಗೌಡರು ಅವರು ಕೂಡ ಆಗಮಿಸಿದ್ದಾರೆ. ಎರಡು ಉಭಯ ಸದನಗಳ ನಾಯಕರು ಆಗಮಿಸಿದ್ದಾರೆ. ಭಾಳ ಗಂಭೀರವಾದಂಥ ಚರ್ಚೆ ಇದು. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ರಚನೆ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ರಚನೆಗೆ ಸಂಬಂಧಪಟ್ಟಂತೆ ಸರ್ವಪಕ್ಷಗಳ ಸಭೆ ಇದು. ಕೆಲವು ಮಹತ್ವದ ತೀರ್ಮಾನಗಳನ್ನು ಇವತ್ತಿನ ಸಭೆಯಲ್ಲಿ ಕೈಗೊಳ್ಳುವ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ.